ಎಲೆಕ್ಷನ್ ಅಖಾಡದಲ್ಲಿ ಮಾತಿನ ಸಮರ ಆರೋಪ ಪ್ರತ್ಯಾರೋಪಗಳು ಕಾಮನು ಆದರೆ ನಮ್ಮ ರಾಜ್ಯದಲ್ಲಿ ನಮ್ಮ ರಾಜ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡೋದು ಮಾಮೂಲಿ ಆದರೆ ನಮ್ಮ ರಾಜ್ಯದ ವಿಚಾರ ಬೇರೆ ರಾಜ್ಯದಲ್ಲಿ ಚುನಾವಣಾ ಅಸ್ತ್ರವಾಗಿದೆ ಎಸ್ಪೆಷಲಿ ಬಿಜೆಪಿ ಅದನ್ನ ಅಸ್ತ್ರವನ್ನಾಗಿ ಮಾರ್ಪಾಡು ಮಾಡ್ಕೊಂಡಿರುವಂಥದ್ದು ವಾಗ್ಯುದ್ಧ ಇದೆ ಕರ್ನಾಟಕದ ವಿಚಾರವನ್ನ ಪ್ರಸ್ತಾಪ ಮಾಡಿ ಮೋದಿಯವರು ಪಂಚ್ ಕೊಡ್ತಾ ಇರುವಂಥದ್ದು ಇದೇ ವಿಚಾರಗಳು ಹರಿಯಾಣ ಎಲೆಕ್ಷನ್ ಅಲ್ಲೂ ಕೂಡ ಆಗಿತ್ತು ಹರಿಯಾಣ ಎಲೆಕ್ಷನ್ ಸಂದರ್ಭದಲ್ಲೂ ಕೂಡ ಸಿದ್ದರಾಮಯ್ಯ ಅವರ ಒಂದು ಗಣೇಶ ಉತ್ಸವದ ಸಂದರ್ಭದಲ್ಲಿ ಅಂದ್ರೆ ಗಣೇಶ ಮೂರ್ತಿಯನ್ನ ಪೊಲೀಸ್ ಜೇಪ್ ಒಳಗಿಟ್ಟಿದ್ದು ಆಮೇಲೆ ಮೂಡ ಪ್ರಕರಣವನ್ನ ಪ್ರಸ್ತಾಪ ಮಾಡಲಾಗಿತ್ತಲ್ಲ ಆ ಸಂದರ್ಭದಲ್ಲೂ ಕೂಡ ಅದು ಕಾಂಗ್ರೆಸ್ಗೆ ಹೊಡ್ತಾ ಬಿದ್ದಿದೆ ಅಂತ ಕಾಂಗ್ರೆಸ್ನ ಕೋಳಿವಾಡ ಅವರೇ ಆರೋಪವನ್ನು ಮಾಡಿದ್ರು ಈಗ ಅದೇ ರೀತಿಯಾದಂಥ ಒಂದು ಅಸ್ತ್ರವನ್ನ ಪ್ರಯೋಗ ಮಾಡ್ಲಾಗ್ತಾ ಇದೆಯಾ ಬಿಜೆಪಿಯಿಂದ ಅಂತ ಏಳ್ನೂರು ಕೋಟಿ ಅಬಕಾರಿ ಬಾಂಬನ್ನ ಸಿಗ್ಸಿದ್ದಾರೆ ಮಹಾರಾಷ್ಟ್ರ ಪ್ರಚಾರದ ವೇಳೆ ಮೋದಿ ಅವರು ಆರೋಪವನ್ನು ಮಾಡಿರುವಂಥದ್ದು ಕಾಂಗ್ರೆಸ್ ಲೂಟಿ ಮಾಡ್ತಾ ಇದೆ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯನವರು ಇದನ್ನ ಪ್ರೂವ್ ಮಾಡಿದ್ದೆ ಆದರೆ ನಾನು ಸಿ ಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಇದನ್ನ ನೀವು ಪ್ರೂವ್ ಮಾಡೋಕ್ಕಾಗದೆ ಆಗದೆ ಹೋದ್ರೆ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀರಾ ಅಂತ ಸವಾಲನ್ನ ಹಾಕಿದ್ದಾರೆ ನೋಡ್ತಾ ಇದೀಯಲ್ಲ ಇಲ್ಲಿ ಸವಾಲು ಪ್ರತಿ ಸವಾಲು ನಡೀತಾ ಇರುವಂತದ್ದು ಈ ಸಂದರ್ಭದಲ್ಲಿ ಇದನ್ನು ಹೇಗೆ ನೋಡ್ಬೋದು ಅಂತ ಇಲ್ಲಿನ ಚುನಾವಣಾ ವಿಚಾರಗಳು ಅಥವಾ ಎಲ್ಲಿಯ ಚುನಾವಣಾ ವಿಚಾರಗಳು ಎಲ್ಲಾದರೂ ಕೂಡ ಚರ್ಚೆ ಆಗ್ಬೋದು ಅನ್ನೋದಕ್ಕೆ ಕಾ ಏನು ಸಾಧ್ಯತೆಗಳು ಸೃಷ್ಟಿಯಾಗಿದ್ದು ಮೋದಿ ಸ್ಟೈಲ್ ಆಫ್ ಫಂಕ್ಷನಿಂಗ್ ಮತ್ತು ಬಿ ಜೆ ಪಿ ಸ್ಟೈಲ್ ಆಫ್ ಕ್ಯಾಂಪೇನಿಂಗ್ ಬಂತಲ್ಲ ಅದಾದಮೇಲೆ ಅದಾಗ್ತಾ ಇದೆ ಸೊ ಆ ಕಾರಣಕ್ಕೇನೆ ಕಾಂಗ್ರೆಸ್ ಕೂಡ ಏನು ಕೋವಿಡ್ ಹಗರಣವನ್ನು ಮಹಾರಾಷ್ಟ್ರದಲ್ಲಿ ಪ್ರಸ್ತಾಪ ಮಾಡಬೇಕು ಜಾರ್ಖಂಡಲ್ಲಿ ಪ್ರಸ್ತಾಪ ಮಾಡಬೇಕು ಅಂತ ಪುಷ್ ಮಾಡ್ತಾ ಇರುವಂಥದ್ದು ನಾವು ನೋಡ್ತಾ ಇದ್ದೀವಿ ಅದ್ರ ಬಗ್ಗೆ ಅವರು ಕೂಡ ಸೋಷಿಯಲ್ ಮೀಡಿಯಾಗಳಲ್ಲಿ ವಾರ್ ಮಾಡ್ತಾ ಇದ್ದಾರೆ ಮತ್ತು ಈಗ ಸಾಕ್ಷಿ ಕೇಳ್ತಾ ಇದ್ದಾರೆ ಪ್ರೂವ್ ಮಾಡಿ ಅಂತ ಆದರೆ ಪೊಲಿಟಿಕ್ಸ್ ಹೇಗಿರುತ್ತೆ ಅಂದರೆ ಯಾವಾಗಲೂ ಕೂಡ ಮೆಸೇಜಿಂಗಲ್ಲಿ ಕೂಡ ನಡೆಯುವಂಥದ್ದು ಜನಕ್ಕೆ ಯಾವ ರೀತಿ ಮೆಸೇಜ್ ಮಾಡ್ತಾರೆ ಯಾವ ರೀತಿ ಕ್ಯಾಂಪೇನ್ ಮಾಡ್ತಾರೆ ಅನ್ನೋದ್ರ ಮೇಲೆ ಕನೆಕ್ಟ್ ಆಗ್ತಾ ಹೋಗ್ತಾರೆ ಈಗ ಸಂವಿಧಾನ ಅಪಾಯದಲ್ಲಿದೆ ಅಂತಂದರು ಶೋ ಶೋ ಮಾಡಿದ್ರು ಸಂವಿಧಾನದ ಕಾಪಿಗಳನ್ನು ಚಿಕ್ಕ ಚಿಕ್ಕ ಕೈಪಿಡಿಗಳನ್ನು ಎಲ್ಲ ಅಪಾಯದಲ್ಲಿದೆ ಹೇಗೆ ಅಪಾಯದಲ್ಲಿದೆ ಹೇಳಿದ್ರೆ ಇಲ್ಲ ಆದರೆ ಒಟ್ಟಾರೆ ಮೀಸಲಾತಿಯನ್ನು ಕಿತ್ತಾಕ್ಬಿಡ್ತಾರೆ ಅಂದರು ಹಲವಾರು ವಿಚಾರಗಳು ಲೋಕಸಭಾ ಚುನಾವಣೆಯಲ್ಲಿ ಚರ್ಚೆ ಆಯಿತು ಅದನ್ನು ಪರ್ಸೆಂಟ್ ಪರ್ಸೆಂಟ್ ಇವರು ಕೂಡ ಇವ್ರು ಮಾಡಿದ್ದ ನಲ್ವತ್ತು ಪರ್ಸೆಂಟ್ ಕಮಿಷನ್ ಕೂಡ ಅಂಥದ್ದೇ ಒಂದು ಪ್ರಯೋಗ ಅಲ್ವಾ ಸೊ ಪ್ರಯೋಗಗಳಿಗೆ ಆಡಳಿತ ಪಕ್ಷ ಇರ್ಬೋದು ವಿಪಕ್ಷ ಇರ್ಬೋದು ಅಥವಾ ಎರಡು ವಿರುದ್ಧ ಸೈದ್ಧಾಂತಿಕ ನೆಲಘಟ್ಟು ಎರಡು ಪಕ್ಷಗಳ ನಡುವೆ ನಡೆಯುವಂಥ ಮೆಸೇಜಿಂಗ್ ಅದು ಸೊ ಅದನ್ನೇ ಮೋದಿ ಮಾಡ್ತಾ ಇರುವಂಥದ್ದು ಅದಕ್ಕೆ ಕೌಂಟರ್ ಕೊಡುವಂಥ ಪ್ರಯತ್ನವನ್ನು ಸಿದ್ದರಾಮಯ್ಯ ಕೂಡ ಮಾಡ್ತಾ ಇರುವಂಥದ್ದು ಕಳೆದ ವಿಧ ಲೋಕಸಭಾ ಚುನಾವಣೆಯಲ್ಲಿ ಏನು ಕಾಂಗ್ರೆಸ್ ಆಗಿ ಒಂದಷ್ಟು ಏನು ಸೂತ್ರಗಳನ್ನು ರಚಿಸಿ ಬಿ ಜೆ ಪಿಯನ್ನು ಕಾರ್ನರ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತು ಅದು ಅದು ಅಂತ ಒಂದು ಪ್ರಯತ್ನಗಳಿಗೆ ಈವಾಗ ಕೌಂಟರ್ ಕೊಡುವಂಥ ಪ್ರಯತ್ನವನ್ನು ಅಥವಾ ಈ ಒಂದು ಎಲೆಕ್ಷನಲ್ಲಿ ಇಲ್ಲಿ ಹತ್ತಾರು ಆಗ್ತಾ ಇರೋದ್ರಿಂದ ಅದು ಆರೋಪಗಳೇ ಇರಬಹುದು ಆದರೆ ಈಗ ಮಧ್ಯ ಮಧ್ಯ ಮಾರಾಟಗಾರರ ಸಂಘದ ಅಧ್ಯಕ್ಷರುಗಳು ಮಾತನಾಡಿದ್ದಾರೆ ಬೇರೆ ಬೇರೆ ಮೇಲ್ಗಳ ವಿಚಾರ ಮಾಧ್ಯಮಗಳ ವರದಿಯಾಗಿದೆ ಅದೆಲ್ಲವನ್ನ ಉಲ್ಲೇಖ ಮಾಡಿ ಒಂದಷ್ಟು ಫಂಡ್ ರೈಸಿಂಗ್ ಆಗ್ತಾ ಇದೆ ಇಲ್ಲಿಗಲ್ ಆಗಿ ಅನ್ನುವಂತ ಒಂದು ಮೆಸೇಜಿಂಗನ್ನು ಕೊಡ್ತಾ ಇದ್ದಾರೆ ಮತ್ತು ಇಲ್ಲಿ ಅವರ ಪಕ್ಷದ ಏಳಿಗೆ ಅಷ್ಟೇ ಮ್ಯಾಟ್ರ್ ಆಗುತ್ತೆ ಇಲ್ಲಿ ಡಿವೈಡ್ ಅಂಡ್ ರೂಲ್ ಮಾಡ್ತಾ ಇದ್ದಾರೆ ಅನ್ನುವಂತ ಮೆಸೇಜ್ ಅವ್ರು ಮಾಡ್ತಾ ಇದ್ದಾರೆ ಅದಕ್ಕೆ ಕೌಂಟರ್ ಕೊಡುವಂತ ಪ್ರಯತ್ನವನ್ನ ಕಾಂಗ್ರೆಸ್ ಕೂಡ ಮಾಡ್ತಾ ಇರುವಂಥದ್ದು ಪಟೇಲ್ ಇಲ್ಲಿ ಭ್ರಷ್ಟಾಚಾರದ ವಿಚಾರವನ್ನ ಇಟ್ಕೊಂಡೇ ಮೋದಿ ಅವರು ಪ್ರಧಾನಮಂತ್ರಿ ಆಗಿದ್ದು ಹಾಗೆ ಕರ್ನಾಟಕದ ಕರ್ನಾಟಕವನ್ನ ಮಾತ್ರ ಟಾರ್ಗೆಟ್ ಮಾಡುವ ಮುಖಾಂತರ ಅಂದ್ರೆ ಕರ್ನಾಟಕ ಎಲ್ಲರಿಗೂ ಗೊತ್ತಿರುವಂತ ರಾಜ್ಯ ಆಗಿರುವಂತ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಅಲ್ಲಿ ಭ್ರಷ್ಟಾಚಾರ ಭ್ರಷ್ಟಾಚಾರ ಮಾಡ್ತಾ ಇದೆ ಅನ್ನುವಂಥ ಪದೇ ಪದೇ ಹೇಳಿದ್ರೆ ಕಾಂಗ್ರೆಸ್ನ ವಿರುದ್ಧ ಓಟ್ ಆಗುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ ಅದರ ಜೊತೆಗೆ ನಾವು ನೋಡಿದ್ರೆ ಫಸ್ಟ್ ಗ್ಯಾರಂಟಿದ್ ಬಗ್ಗೆ ಚರ್ಚೆ ಮಾಡ್ತಾ ಇದ್ರು ಗ್ಯಾರಂಟಿ ಬಿಟ್ಬಿಟ್ರು ಬಿಕಾಸ್ ಇವರೇ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ಭ್ರಷ್ಟಾಚಾರ ಮುನ್ನೆಲೆಗೆ ತಂದ್ರೆ ಎಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅಂತ ಅನ್ಕೊಂಡು ನಿಮಗೆ ಒಂದಷ್ಟು ಯೂತ್ಸ್ ನ್ಯೂ ವೋಟರ್ಸ್ ನ್ಯೂ ಕಾಮರ್ಸ್ ಯಾರಿದ್ದಾರೆ ನ್ಯೂ ವೋಟರ್ಸ್ಗೆಲ್ಲ ಒಂದು ಯೂತ್ ವೋಟರ್ಸ್ಗಳಿಗೆ ಭ್ರಷ್ಟಾಚಾರ ವಿರುದ್ಧ ಇರ್ತಕ್ಕಂಥ ಭ್ರಷ್ಟಾಚಾರ ಸಹಿಸಲ್ಲ ಈ ದೇಶದ ವ್ಯವಸ್ಥೆ ಹಾಳಾಗಿದೆ ಅಂತೇಳಿ ಹಾಗಾಗಿ ಒಂದಷ್ಟು ಹೊಸ ವೋಟರ್ಸ್ಗಳು ಬೇರೆ ಬೇರೆ ಗ್ರ್ಯಾಬ್ ಮಾಡಲಿಕ್ಕೆ ಈಸಿ ನಿಮಗೆ ಭ್ರಷ್ಟಾಚಾರದ ವಿಚಾರ ಬಂದಾಗ ಎಲ್ಲ ಪಾರ್ಟಿಗಳು ಎಲ್ಲರೂ ಕೂಡ ಸಮಾನ ಮನಸ್ಕರು ನಿಮಗೀಗ ಏಳ್ನೂರು ಕೋಟಿ ಪ್ರಸ್ತಾಪ ಮಾಡಿದ್ದಾರೆ ಈಗ ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ ಚುನಾವಣೆಗಳಲ್ಲಿ ಕರ್ನಾಟಕದ ಕೋವಿಡ್ ಹಗರಣ ಅಂದರೆ ಹೆಣದ ಮೇಲೆ ಕೂಡ ಹಣ ಮಾಡಿದರು ಅಂಥ ಸಂದರ್ಭದಲ್ಲಿ ಇವ್ರದೇ ಸರ್ಕಾರ ಇತ್ತು ಎರಡು ಕಡೆ ಸರ್ಕಾರ ಇತ್ತು ವ್ಯಾಪಾರ ವಹಿವಾಟ ನಿರ್ಬಂಧ ಇರುವಂಥ ಸಂದರ್ಭದಲ್ಲಿ ಚೈನಾದ ಜೊತೆ ನಮ್ಮ ಸಂಬಂಧಗಳಿರಲಿಲ್ಲ ಅಂಥ ಸಂದರ್ಭದಲ್ಲಿ ಚೈನಾದಲ್ಲೇ ಪರ್ಚೇಸನ್ನು ಮಾಡಿದರು ಬೇರೆ ಬೇರೆ ಕಂಟ್ರಿಗಳಲ್ಲಿದ್ದು ಅನ್ನೋ ಒಂದು ಮಾಡ್ತಿರ್ತಕ್ಕಂಥದ್ದು ಮತ್ತು ಒಂದು ನ್ಯಾಯಮೂರ್ತಿಗೆ ಕುನ್ನ ಆಯೋಗ ವರದಿ ಕೊಟ್ಟಿರ್ತಕ್ಕಂಥದ್ದು ಕ್ರಿಮಿನಲ್ ಶಿಫಾರಸು ಮಾಡಿರುವಂಥದ್ದು ಯಡಿಯೂರಪ್ಪ ಮೇಲೆ ಆರೋ ಆರೋಪ ಮಾಡಿರ್ತಕ್ಕಂಥದ್ದು ಈಗ ಕುಮಾರಸ್ವಾಮಿ ಮೇಲೆ ಒಂದು ಸಾವಿರ ಕೋಟಿ ಆರೋಪವನ್ನು ಮಾಡಿ ಸ್ವಾಮಿ ಇವರು ಮಗನ ಚುನಾವಣೆಗೆ ಸ್ಟೀಲ್ ಕಂಪನಿಗಳಿಂದ ಬೇರೆ ಬೇರೆಗಳಿಂದ ಉದ್ಯಮಗಳಿಂದ ನೂರಾರು ಕೋಟಿ ಸಾವಿರಾರು ಕೋಟಿ ಎತ್ತುವಳಿ ಮಾಡಿದ್ದಾರೆ ಅನ್ನೋ ಒಂದು ಗಂಭೀರ ಆರೋಪವನ್ನು ಮಾಡಿರೋದು ಇದಕ್ಕೆ ಕ್ರಮ ಕೈಗೊಳ್ಳಿ ಐ ಟಿ ಇಡಿ ಪ್ರೈಮ್ ಮಿನಿಸ್ಟರ್ ಅಂತೇಳಿ ಅಲಿಗೇಷನ್ ಮಾಡಿರುವಂತ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಅವರು ಸವಾಲಾಗಿರ್ತಕ್ಕಂಥ ನಾನು ಒಂದು ವೇಳೆ ಅದನ್ನು ಪ್ರೂವ್ ಮಾಡಿದ್ರೆ ನಾನು ರಾಜಕೀಯ ನಿವೃತ್ತಿ ತೆಗೆದುಕೊಳ್ತೀನಿ ಅಂತೇಳಿ ಸವಾಲು ಹಾಕಿರ್ತಕ್ಕಂಥ ಸಾಮಾನ್ಯವಾಗಿ ಪೊಲಿಟಿಕಲ್ ಸ್ಟೇಟ್ಮೆಂಟ್ಸ್ ಅವರು ಆರೋಪ ಮಾಡ್ತಾರೆ ಇವರು ಆರೋಪ ಮಾಡ್ತಾರೆ ಅದು ಚುನಾವಣೆಗಳಲ್ಲಿ ಮಾತ್ರ ಮುನ್ನೆಲೆಗೆ ಬರುತ್ತೆ ಇದನ್ನು ಒಂದು ಆರೋಪವನ್ನು ಅದ್ಭುತವಾಗಿ ಪ್ರೆಸೆಂಟೇಷನ್ ಮಾಡುವ ಮುಖಾಂತರ ಅದನ್ನು ಮತಗಳ ಮತಗಳಾಗಿ ಪರಿವರ್ತೆ ಮಾಡುವಂತ ಇರತಕ್ಕಂತ ಈ ದೇಶದಲ್ಲಿ ಇಂದಿರಾ ಗಾಂಧಿ ಬಿಟ್ಟರೆ ಅದು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಆದರೆ ಕಾಂಗ್ರೆಸ್ ಅದನ್ನು ತಿರುಗೇಟು ಕೊಡ್ಲಿಕ್ಕೆ ಅವರಿಗೆ ಈಗ ಮದುವೆ ಸಂವಿಧಾನದ ಬಗ್ಗೆ ಹೇಳಿದೆ ಆದ್ರೆ ಸಂವಿಧಾನ ಎಲ್ಲಿ ಅಪಾಯ ಇದೆ ಅನ್ನೋದನ್ನ ಅವ್ರು ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಬರಲಿಲ್ಲ ಈಗ ಕೋವಿಡ್ ಹಗರಣ ಒಂದು ವೇಳೆ ಭಾರತೀಯ ಜನತಾ ಪಕ್ಷ ಅಂತ ಸಿಕ್ಕಿದ್ರೆ ಕೋವಿಡ್ ಹಗರಣ ಕೇವಲ ಚುನಾವಣೆ ಆಗ್ತಿರಲಿಲ್ಲ ಇಡೀ ದೇಶದಲ್ಲಿ ಸದ್ದು ಸುದ್ದಿ ಮಾಡ್ತಿರ್ತ ಮಾಡ್ತಿರ್ತಕ್ಕಂಥದ್ದು ಹಾಗಾಗಿ ಪ್ರಧಾನಿಯವರ ಕೆಪಾಸಿಟಿನೇ ಅದು ಅವರು ಪಟೇಲ್ ಇಷ್ಟು ತನಕ ಜಾಯ್ನ್ ಆಗಿ ವಿಶ್ಲೇಷಣೆಯನ್ನು ಮಾಡಿದ್ದಕ್ಕೆ ಇದಾಗಿತ್ತು ಇವತ್ತಿನ ಸ್ಪೆಷಲ್ ನ್ಯೂಸ್ ನೋಡ್ತಾ ಇರಿ ನ್ಯೂಸ್ ಐಟಿ ಜಾಲ ನಮ್ಮದು ಬಲ ನಿಮ್ಮದು